ಶಿವರಾಮಣ್ಣ 94 ವರ್ಷ ವಯಸ್ಸಿನವರು. ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಅವರು ಸುಮಾರು 4 ದಿನಗಳಿಂದ ಅವರು ಮನೆಯಲ್ಲಿ ಬಿದ್ದಾಗಲಿಂದ ನಾನು ಗಂಟೆಗೊಮ್ಮೆ ಅವರ ಆರೋಗ್ಯದ ವಿಷಯ ತಿಳ್ಕೊಳ್ತಿದ್ದೆ. ಆಸ್ಪತ್ರೆಗೆ ಸೇರಿದಾಗಲೂ ಅಷ್ಟೇ, ಅವರು ಮೋಹನ್ ರಾವ್ ಮತ್ತು ಅವರ ಶ್ರೀಮತಿಯವರು ಪುಷ್ಪಲತಾ, ಡಾಕ್ಟರ್ ಪುಷ್ಪಲತಾ ಎಷ್ಟು ಕಾಳಜಿಯಿಂದ ನೋಡಿಕೊಂಡ್ರು ಅಂತಂದರೆ, ಅವ್ರು ಹೋದಾಗೆಲ್ಲ ಹೇಳೋರು, ಶಿವರಾಮಣ್ಣ ನಮ್ಮ ತಂದೆಯೇ ಸಮಾನ, ನಮ್ಮ ತಂದೆ ಇದ್ದ ಹಾಗೆ. ಯಾವ ಸಾಮಾನ್ಯವಾಗಿ ಡಾಕ್ಟರ್ಗಳ ರೀತಿ ಹೇಳೋದು ನಾನು ಕಡಿಮೆ ಕೇಳ್ಬೋದು. ಅಂಥದ್ದರಲ್ಲಿ ಅವರು ಅಷ್ಟು ಚೆನ್ನಾಗಿ ಗುರುವಾರದಿಂದ ಚೆನ್ನಾಗಿ ನೋಡಿಕೊಂಡು ಮೂರುವರೆ ದಿವಸ ನನಗೆ ಗುರುವಾರ ಬೆಳಿಗ್ಗೆ ಮೊದಲನೇ ಸಾರಿ ನನಗೆ 10 ಗಂಟೆಗೆ ಫೋನ್ ಮುಖಾಂತರ ವಿಷಯ ಕೇಳಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವ್ರು ಅವತ್ತೇ ಹೇಳಿದ್ರು ಸ್ವಲ್ಪ ಡೌಟ್ ಇದೆ, ನೋಡೋಣ, ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ. ಬಹಳ ಶಕ್ತಿ ಮೀರಿ ಅವರ ಆಸ್ಪತ್ರೆಯಲ್ಲಿ ಅವರಿಗೆ ಔಷಧೋಪಚಾರವನ್ನು ಮಾಡಿ ಕೊಟ್ಟಿದ್ದರು. ಇವತ್ತು ಮಧ್ಯಾಹ್ನ ನಮ್ಮಿಂದ ನನಗೆ ಸುಮಾರು ಅವರು ನನ್ನ 2ನೇ ಸಿನಿಮಾ ಬಾಳಿನವರೇ, ನಾನು ಜಯಂತಿಯವರು ಮುಖ್ಯ ಪಾತ್ರದಲ್ಲಿ, ಆವಾಗಲಿಂದ ಇವತ್ತಿನವರೆಗೂ ಬಹಳ ಅನ್ಯೋನ್ಯತೆಯಿಂದ ವಾರಕ್ಕೊಮ್ಮೆ ಫೋನ್ ಮುಖಾಂತರ ಮಾತಾಡ್ತಾ ಇದ್ವಿ. ಏನೇ ಕಷ್ಟ ಸುಖಗಳು ಬಂದರೂ ಹೇಳ್ಕೊತಿದ್ವಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದಲ್ಲಿ ಮಾಡಿದಾಗ ನಾನು ಶಬರಿಮಲೆಗೆ ಹೋಗಬೇಕು ಅನ್ನೋ ಒಂದು ಆಸೆ ವ್ಯಕ್ತಪಡಿಸಿದಾಗ ಅವರು ಮದ್ರಾಸ್ಗೆ, ಅವರು ಅವ್ರದೇ ಒಂದು ಟ್ರೂಪ್ ಇದೆ, ಅವರು ಹೆಸರಾಂತ ಕಲಾವಿದರು ನಂಬಿಯಾರು, ಅವ್ರ ಟ್ರೂಪ್ನಲ್ಲಿ ನನ್ನನ್ನು 8 ಬಾರಿ ಅವ್ರ ಜೊತೆಯಲ್ಲಿ ಹೋಗಿ ಬಂದಿದ್ದೆ. ಇತ್ತೀಚೆಗೆ ನಾವು ಮೇಲ್ಕೋಟೆಯಲ್ಲಿ ಒಂದು 4 ದಿವಸ, ಒಂದು 12-13 ದಿವಸ ಆಯಿತು. ನವೆಂಬರ್ 16 ಅಲ್ಲಿ ಒಟ್ಟಿಗೆ ಸತ್ಯ ಅನ್ನೋ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಿದ್ವಿ, ನಮ್ಮ ಜೊತೆಯಲ್ಲಿ ಮಾಡಿ ಮುಖ್ಯ ಪಾತ್ರವನ್ನು ಮಾಡ್ತಿದ್ರು. ಜೊತೆಗೆ ಅವರು ನನ್ನ ಮಗ ನಿರ್ದೇಶನ ಮಾಡ್ತಿರೋ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ಅನ್ನೋ ಒಂದು ಧಾರಾವಾಹಿಯಲ್ಲಿ ಮುಖ್ಯವಾದ ಒಂದು ಗುರುಗಳ ಪಾತ್ರ ಮಾಡ್ತಿದ್ರು. ಈಗ ಆ ಪಾತ್ರಗಳಿಗೆ ಯಾರು ಏನು ಅಂತ ನೆನೆಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಏಕೆ ಅಂತಂದರೆ ಅವರು ಆ ಗುರುಗಳ ಪಾತ್ರಕ್ಕೆ ಅವರು ನ್ಯಾಚುರಲ್ಲಾಗಿ ದಾಡಿ ಬಿಟ್ಟಿದ್ದರು. ಸಾಮಾನ್ಯವಾಗಿ ಅಂಟಿಸ್ಕೊಂಡ್ರೆ ದಾಡಿನ ಅದು ಅನ್ಯಾಚುರಲ್ ಅಂತ ಗೊತ್ತಾಗ್ಬಿಡೋದು. ಆದರೆ ಇವರು ಅವ್ರು ನೋಡಿದ್ರೆ ಮಹಾಭಾರತದ ಭೀಷ್ಮನ ನೋಡಿದಾಗ ಆಗೋದು ಅಷ್ಟು ಸೊಗಸಾಗಿ ಕಾಣೋದು. ಅಂಥ ಒಬ್ಬ ವ್ಯಕ್ತಿ ಯಾವುದೇ ಕೆಲಸಗಳು ಮಾಡಬೇಕಾದ್ರು, ಅವರು ನಮ್ಮ ಕಲಾವಿದರ ಸಂಘದ ಪ್ರಾರಂಭಿಕ ಕಾರ್ಯದರ್ಶಿಗಳಾಗಿದ್ದರು. ಅವರು ಇರೋ ಅಷ್ಟು ದಿವಸನೂ ಸಂಘವನ್ನು ಬಹಳ ಮುಂಚೂಟಿಯಲ್ಲಿ ನಡೆಸ್ಕೊಂಡ್ಬಂದರು. ಅವರು ಆದಮೇಲೆ ರಾಜ್ಕುಮಾರ್ ಅವರು ತೀರ್ಪು ಹೋದಮೇಲೆ ಅಂಬರೀಷ್ ಅದಕ್ಕೆ ಅಧ್ಯಕ್ಷರಾದರು, ನಾಕ್ಲೇನ್ ವೆಂಕಟೇಶ್ ಅದಕ್ಕೆ ಕಾರ್ಯದರ್ಶಿಯಾದರು. ಅವರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇತ್ತೀಚೆಗೆ ಆ ಸಂಘಕ್ಕೆ ಬೇಕಾದ ಬೈಲಾಗಲು ತಿದ್ದುಪಡಿಯನ್ನು ನಾನು, ರಮೇಶ್ ಭಟ್ ಅವರು, ಸುಂದರ ರಾಜ್ ಅವರು ಮತ್ತು ಶಿವರಾಮಣ್ಣವರು ಕೂತು ಎಲ್ಲ ಮಾಡಿ ನಡೆಸ್ಕೊಟ್ಟಿದ್ದೆ. ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದವರು ಅವರನ್ನು 4 ಅಂತಸ್ತನ್ನು ಲಿಫ್ಟೇ ಉಪಯೋಗಿಸ್ತಿರಲಿಲ್ಲ, ಮೆಟ್ಟಲಿಂದ 10 ಮೆಟ್ಟಲಿಂದ 7 ಅಷ್ಟೊಂದು ಗಟ್ಟಿಯಾಗಿದ್ದವರು ಅವರು ನೋಡಿ ಅಷ್ಟೊಂದು ಸುಮಾರು ಒಂದು ಬಹುಶಃ ನನಗನ್ಸುತ್ತೆ ಒಂದು 150-200 ಶಬರಿಮಲೆಗೆ ಹತ್ತಿ ಇಳಿದಿರಬಹುದು. ಅಂಥ ಒಂದು ಗಟ್ಟಿ ಕುಳ 84 ವಯಸ್ಸಿನಲ್ಲೂ ಈ ವರ್ಷನೂ ಹೋಗೋಕ್ಕಾಗಿರಲಿಲ್ಲ. ಈ ಕೊರೋನಾ ಒಂದು ಪೀಡಿತ ಇದರಿಂದ ಅವರು ಶಬರಿಮಲೆ ಯಾತ್ರೆ ಹೋಗೋಕ್ಕಾಗಿರಲಿಲ್ಲ. ಇಲ್ಲಾಂದರೆ ವಾರದಲ್ಲಿ ಪ್ರತಿ ವರ್ಷ 16 ಹೋಗುವರು. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗೋದು ಅವರಿಗೆ ಅಭ್ಯಾಸವಾಗಿತ್ತು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಸಾಗುತ್ತೆ. ಅಂಥ ಒಬ್ಬ ಅತ್ಯದ್ಭುತವಂಥ ವ್ಯಕ್ತಿತ್ವ ಇರುವಂಥ ಒಬ್ಬ ಶಿವರಾಮ ಕಳ್ಕೊಂಡಿದ್ದೀವಿ. ಏಕೆಂದರೆ ಮನುಷ್ಯನಿಗೆ ಹುಟ್ಟು ಸಾವು ಸಹಜ, ಹುಟ್ಟಿದ ಮೇಲೆ ಸಾಯಲೇಬೇಕು. ಹುಟ್ಟು ಸಾವಿನ ಮಧ್ಯೆ ನಾವೇನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ವಿ ಅದೇ ಶಾಶ್ವತವಾಗಿ ಉಳಿಯೋದು ಅಂತ ನನ್ನ ಅಭಿಪ್ರಾಯ. ಯಾಕೋ ನಮ್ಮ ಚಿತ್ರರಂಗದ ಮೇಲೆ ಕರಾಳ ಛಾಯೆ ಬಂದುಬಿಟ್ಟಿದೆ ಅಂತ ಇತ್ತೀಚೆಗೆ ನಾವು
ಉದಯೋನ್ಮುಖ ಅತ್ಯದ್ಭುತವಾದಂಥ ನಟ ಪುನೀತ್ ರಾಜ್ಕುಮಾರನ್ನು ಕಳ್ಕೊಂಡ್ವಿ. ಹಲವಾರು ಕಲಾವಿದರನ್ನು ನಾವು ಈ ಒಂದೊಂದೂವರೆ ವರ್ಷದಲ್ಲಿ ಕಳ್ಕೊಂಡ್ವಿ. ಈಗ ನಮ್ಮ ಹಿರಿಯರಾದ ಶಿವರಾಮಣ್ಣವ್ರು ಕಳ್ಕೊಂಡ್ವಿ. ಅವರ ಆತ್ಮಕ್ಕೆ ಶಾಂತಿ ಕೋರೋದಷ್ಟೇ ನಮ್ಮ ಕೆಲಸ. ಆತ್ಮಕ್ಕೆ ಶಾಂತಿ ಕೋರುತ್ತಾರೆ. ಅವರ ಮಕ್ಕಳಿಗೆ ಅವರ ನೋವನ್ನು ಭರಿಸುವ ಶಕ್ತಿ ದಯಪಾಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.